ಆಗ್ಲಿಂದ ಆಕಾಶವು ಚರಣಾಮೃತ ಕೊಡಕ್ಕೆ ಕಾಯ್ತಾ ಇದ್ದಾನೆ ತಗೋ ಭಕ್ತಿಯಿಂದ ಕುಡಿ कुंकुम इडप्प निमिंटि कैगे हू कोडि निमिंटिगे सिहि तिन्सि निविब्रु एद्दु अप्प अम्मन आशीर्वाद तगली यक्षते तगली नमस्कार संतोषंचा प्रजामायुर्धनंच दीर्घमायुः नूरारु वर्ष चेन्नागि बाळ्रु दीर्घ सुमंगली अगम्म जोड़ी यावत्तू दृष्टि बीळदे इरो हागे नोडिकोळ्ळव्व सिखंदूरेश्वरी दीप इन्मेले निन्न गंडन सुखने निन्न सुख ಅತ್ತೆ ಮನೆಯವರ ನೆಮ್ಮದಿನೆ ನಿನ್ನ ನೆಮ್ಮದಿ ನೀವಿಬ್ಬರು ಹೋಗಿ ಆ ದೇವಿ ಆಶೀರ್ವಾದ ತಗೊಳ್ಳಿ
देवी सन्निधान बंद निम्ष प्रकार निम्म कुलदेवते सिगंधूर चौड़ेश्वरी देवियल्ली ಏನೋ ನೀವು ಹರಕೆ ಹೊತ್ತಿದ್ದೀರಿ ಅದರ ಪ್ರಕಾರ ನಿಮ್ಮ ಸಕುಟುಂಬ ಸಮೇತ ಬಂದು ಆ ದೇವಿಗೆ ಹರಕೆಯನ್ನು ಸಲ್ಲಿಸಿ ಪ್ರಾರ್ಥನೆ ಮಾಡಿದ್ದೀರಿ ಮುಂದೆ ಆ ದೇವಿ ನಿಮ್ಮ ಕುಟುಂಬಕ್ಕೆ ನಿಮ್ಮ ಭವಿಷ್ಯಕ್ಕೆ ಒಳ್ಳೆಯದು ಮಾಡಲಿ ಮತ್ತು ಈ ದೇವಿ ಸನ್ನಿಧಾನದ ಪದ್ಧತಿ ಪ್ರಕಾರ ನೀವು ಇಬ್ಬರು ಏಳು ಸುತ್ತ ಆ ದೇವಿಯ ಗುಡಿಯನ್ನು ಪ್ರದಕ್ಷಿಣೆ ಮಾಡಿ ಶಿರಸಾಷ್ಟಾಂಗ ಪ್ರಣಾಮ ನಮಸ್ಕಾರ ಮಾಡಿ ಆ ದೇವಿ ಒಳ್ಳೆಯದು ಮಾಡಿ ಮನೆ ಬಂತು ನಾನು ಹೇಳಿದ್ದಲ್ಲ ಸರಿಯಾಗಿ ನೆನಪಿದೆ ತಾನೆ ಆಮೇಲೆ ನೀನೇ ಬಂತು ಹೇಳೋದು ನಾನೇ ಬಂತು ಹೇಳೋದು ಇಬ್ರು ಸುಳ್ಳು ಹೇಳ್ತಾ ಇದೀವಿ ಅಂತ ಇಡೀ ಜಗತ್ತಿಗೆ ಗೊತ್ತಾಗೋದು ಅದೆಲ್ಲ ಬೇಡ ಏನ್ರಿ ಗಿಳಿಪಾಠ ಮಾಡ್ತಿದ್ರಾ ನನಗೆ ಸುಳ್ಳು ಹೇಳೋದು ಹೇಳ್ಕೊಟ್ಟಿದ್ದೀರಾ ಈಗೇನು ನಾವಿಬ್ರು ಬಲ್ಮುರಿ ಗಣಪತಿ ಟೆಂಪಲ್ ಹೋಗಿದ್ವಿ ಅಲ್ಲಿ ರಶ್ ಇತ್ತು ಲೇಟ್ ಆಯ್ತು ಅಷ್ಟೇ ತಾನೆ ಅಷ್ಟೇ ಇದೇನೆ ಗೇಟ್ ತೆಗೆದಿದೆ ಮನೆಯಲ್ಲಿ ಯಾರು ಇಲ್ಲ ಅಂತ ನಿಮ್ಮ ತಮ್ಮ ತಂಗಿ ಇನ್ನು ಎಚ್ಚರವಾಗಿ ಇರಬೇಕು ಮನೆಯಲ್ಲಿ ಯಾರು ಇಲ್ಲಲ್ಲ ಇಬ್ರು ಟಿವಿ ನೋಡ್ತಾ ಇರಬೇಕು ಅಮ್ಮ ಅಕ್ಷಯ್ ಮೀನಾಕ್ಷಿ ಕಳತನ ಆಗಿದೆ ಕಣೆ ಮನೆ ಬೀಗ ಮುರಿದು ಯಾರೋ ಕಳತನ ಮಾಡಿದ್ದಾರೆ ಅಯ್ಯೋ ಅಕ್ಷಯ್ ಮೃತ ಎಲ್ಲೋದ್ರು ದೇವರಿಗೆ ಗೊತ್ತು ಅಮ್ಮೋ ಅಯ್ಯೋ ಎಂತ ಕೆಲಸ ಆಗೋಯ್ತ್ರಿ ಅತ್ತೆಗೆ ಏನಾದರೂ ಗೊತ್ತಾದ್ರೆ ಅಷ್ಟೇ ನನ್ನ ಕತೆ ನಾನು ಅಡ್ಡಡ್ಡ ಉದ್ದುದ್ದ ಸೀಳ್ ಬಿಡ್ತಾರೆ ನನ್ನ ಸಾಯಿಸ್ ಬಿಡ್ತಾರೆ ರೀ ಏನ್ರಿ ಮಾಡೋದಿಗ ಏಯ್ ಮೀನಾಕ್ಷಿ ಅಳಬೇಡ ಸುಮ್ಮನೆ ಇರೆ ನನಗೆ ಏನು ಮಾಡಬೇಕು ಅಂತ ಯೋಚನೆ ಮಾಡಕ್ಕೆ ಬಿಡು ಅಯ್ಯೋ ನೀವು ಅಕ್ಷಯ ಅಮೃತಗೆ ಮನೆಲೇ ಇರಿ ಎಲ್ಲೂ ಹೋಗಬೇಡಿ ಅಂತ ಹೇಳಿದ್ರಿ ಅಲ್ವಾ ಹೇಳಿದ್ದೆ ಅಮ್ಮ ನಂಗೂ ನಿಂಗೂ ಯಾವುದೇ ಕಾರಣಕ್ಕೂ ಹೊರಗಡೆ ಹೋಗಬೇಡಿ ಅಂತ ಹೇಳಿದ್ರಿ ಅಲ್ವಾ ನಾವು ಕೇಳಿದ್ವಾ ಅಲ್ಲರೇ ನಮ್ಮ ಮನಸಿನ ಆಸೆಗೆ ನಾವು ಹೋದ್ವಿ ಅವರಿಗೂ ಸ್ವತಂತ್ರ ಸಿಕ್ತು ಅವರು ಹೋದ್ರು ಆದ್ರೆ ಈ ಕುತ್ತಿಗೆಗೆ ಬಂದಿರೋದು ನನಗೆ ಅಲ್ಲರೇ ನಾನು ಸಿನಿಮಾಗೆ ಹೋಗಬೇಕು ಅಂದಾಗ ನೀವು ಯಾಕೆ ಬೇಡ ಅನ್ನಲಿಲ್ಲ ನೀವು ಸ್ವಲ್ಪ ಕೂಗಾಡಿದ್ರು ಸ್ವಲ್ಪ ಯೋಚನೆ ಮಾಡಕ್ ಬಿಡು ಮಾಡಬಾರ್ದನ್ನೆಲ್ಲ ಮಾಡಿದ್ರೆ ಆಗಬಾರ್ದಲ್ಲ ಆಗತ್ತೆ ಅಂತ ಈಗಲಾದ್ರೂ ಗೊತ್ತಾಯ್ತಲ್ಲ ನಿನಗೆ ಮೊದಲು ಪೊಲೀಸರಿಗೆ ಫೋನ್ ಮಾಡ್ತೀನಿ ಆಮೇಲೆ ಈ ಪಿಶಾಚಿಗಳು ಎಲ್ಲಿ ಹೋದ್ರು ಅಂತ ಹೋಗ್ತೀನಿ ಇವತ್ತು ಏನಾದರೂ ನನ್ನ ಕೈಗೆ ಸಿಗಬೇಕು ಅವರು ಇನ್ನೊಂದು ಸಾರಿ ಮನೆ ಬಿಟ್ಟು ಆಚೆ ಹೋಗಬಾರ್ದು ಹಾಗೆ ಪಾಠ ಕಲಿಸ್ತೀನಿ ಅವ್ರಿಗೆ ನೀನೇ ನೋಡ್ತಾ ನಿಂತೆ ಇದನ್ನೆಲ್ಲ ಎತ್ತಿಟ್ಟು ಮೇಲೆ ಹೋಗಿ ಏನೇನು ಕಳ್ತನಾಗಿದೆ ನೋಡು ಹೋಗು ಯಾಕೋ ನಿದ್ದೆನೆ ಬರ್ತಾ ಇಲ್ಲ ನೋಡಿ ಹಾಳಾದ
ಎಷ್ಟದನ್ನ ಯೋಚನೆ ಮಾಡ್ಕೊಂಡ್ರೆ ನಿದ್ದೆ ಬರಲ್ಲ ಒಳ್ಳೆಯದನ್ನ ನೆನೆಸ್ಕೊಂಡು ಮುಕ್ಕಲು ಬದಲಾಯಿಸಿ ಮಲ್ಕೋ ಯಾಕೋ ಏನೋ ರೀ ಮನಸ್ಸು ಮನೆ ಕಡೆನೇ ಎಳಿತಾ ಇದೆ ನನಗೆ ಯಾವತ್ತೂ ಹೀಗಾಗಿರಲಿಲ್ಲ ಆ ಅಮ್ಮ ಅಕ್ಷಯ್ ಏನು ಮಾಡ್ತಿದಾರೋ ಏನೋ ಅವರ ಜಗಳ ಅಂತೂ ಮುಗಿಯೋದೇ ಇಲ್ಲ ಈ ನಮ್ಮ ಚಿಕ್ಕ ಸೊಸೆ ಅವಳಿಗೆ ಜವಾಬ್ದಾರಿ ಅನ್ನೋದೇ ಇನ್ನು ಬಂದಿಲ್ಲ ಒಟ್ಟಿನಲ್ಲಿ ಕಪಿ ಕೈಗೆ ಚಿನ್ನದ ಲಂಕೆ ಕೊಟ್ಟು ಬಂದಿದೀವೇನೋ ಅಂತ ಅನಿಸ್ತಾ ಇದೆ ಸರಿ ಹಾಗಾದ್ರೆ ಎದ್ದು ಚಪ್ಪಲಿ ಹಾಕೋ ಇಬ್ರು ಹೋಗಿ ಅವರು ಏನು ಮಾಡ್ತಾರೆ ಅಂತ ನೋಡ್ಕೊಂಡೆ ಬರೋಣ ಸ್ವಲ್ಪ ಬೇಗ ಬೇಗವಾಗಿ ಹೆಜ್ಜೆ ಹಾಕಿದ್ರೆ ನಾಲ್ಕೇ ದಿನದಲ್ಲಿ ತಲುಪೋದು ಏನು ತಮಾಷೆನಾ ಮತ್ತೆ ಇನ್ನೇನು ಮಾಡಬಾರದು ಯೋಚನೆ ಮಾಡ್ತಾ ಮಲಗಿದ್ರೆ ನಿದ್ದೆ ಹೇಗೆ ಬರುತ್ತೆ ಹೇಳು ಆನು ಮಲಗೋದಿಲ್ಲ ಬೇರೆ ಮಲಗೋದಕ್ಕೂ ಬಿಡೋದಿಲ್ಲ अरे इवत संजे नाविबू सको बर होल आकाश नीर बदल अदे के ऊरी हादले हाले शुंठि बेसकोड़ी कुड़ीवते केम कमी आगते मलकु आयतव ನಾನು ಇನ್ನನ್ನ ಕೇಳ್ತಾ ಇದ್ದೀನಿ ಎಲ್ಲಿಗೆ ಹೋಗಿದ್ದೆ ಯಾರಿಗೆ ಹೇಳಿಬಿಟ್ಟು ಹೋಗಿದ್ದೆ ಯಾವುದೇ ಕಾರಣಕ್ಕೂ ಮನೆಯಿಂದ ಹೊರಗಡೆ ಕಾಲಿಡಬಾರದು ಅಂತ ಹೇಳಿರಲಿಲ್ಲವಾ ನಿನಗೆ ಅಷ್ಟು ಹೇಳಿದ ಮೇಲೆ ನೀನು ಹೊರಗಡೆ ಹೋಗಿದ್ದೀಯಾ ಅಂದ್ರೆ ಎಷ್ಟು ಧೈರ್ಯ ಇರಬಹುದು ನಿನಗೆ ಇಲ್ಲ ಅಣ್ಣ ನಾನು ಹೋಗಲ್ಲ ಅಂದೆ ಅಕ್ಷಯ್ ಅಣ್ಣನೇ ನನ್ನನ್ನು ಒತ್ತಾಯ ಮಾಡಿ ಕಳಿಸಿದ್ದು ನೀನು ನಿನ್ನ ಫ್ರೆಂಡ್ ಮನೆಗೆ ಹೋಗು ವಾಪಸ್ ಬರ್ತಾ ಕರ್ಕೊಂಡು ಬರ್ತೀನಿ ಅಂತ ಅಂದ ಆಮೇಲೆ ಬರಲೇ ಇಲ್ಲ ನಾನೇನ್ ಮಾಡ್ಲಿ ಇದ್ರಲ್ಲಿ ನಂದೇನ್ ತಪ್ಪಿದೆ ನನ್ನನ್ನ ಯಾಕೆ ಬೈತಾ ಇದೀಯಾ ಸುಮ್ಮನೆ ಇಬ್ಬರಿಗೂ ಕತ್ತೆಗಾಗುವಷ್ಟು ವಯಸ್ಸಾಗಿದೆ ಅಷ್ಟೇ ಒಬ್ಬರಿಗೂ ಜವಾಬ್ದಾರಿ ಇಲ್ಲ ನನ್ನ ಮನೆ ಕಡೆ ಜೋಪಾನ ಅಂತ ಹೇಳಿ ಹೋದ ಮೇಲೆ ನೀವು ಹೊರಗಡೆ ಹೋಗಿದ್ದಿರಲ್ಲ ಎಷ್ಟೊಂದು ಬೇಜವಾಬ್ದಾರಿ ತನ ಇರಬಹುದು ನಿಮಗೆ ಅಲ್ಲ ಅಮೃತ ನೀನು ಹೊರಗಡೆ ಹೋಗಬೇಕು ಅಂತ ನನ್ನತ್ರ ಹೇಳಿದಿದ್ರು ನಾನು ಮನೆಯಲ್ಲೇ ಇರ್ತಾ ಇದ್ದೆ ಅದ್ಬಿಟ್ಟು ನಾನು ಹೊರಗಡೆ ಹೋದಾಗ ಕದ್ದ ಹೋಗೋ ಅಗತ್ಯ ಏನಿತ್ತು ಅಯ್ಯೋ ದೇವರೇ 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 ಅತ್ತೆ ಬಂದ ಕೇಳಿದ್ರೆ ನಾನು ಏನಪ್ಪ ಹೇಳಲಿ ಒಂದು ಗೊತ್ತಾಗ್ತಾ ಇಲ್ಲ भूमि ती मीनाक्षी मेले नूर दय करण बुंगे बुंगे नुंगाक नम्व अनाकुंडन मदल अलोद नि मन अंत कड़तन आगे नानीन वे लाकर इटिदीन देव्रे देव्रे देवे सत्य ग्यारंटी तलेली हुळा बिट्बिडिद्या नोडि सोमा ಯಾಕತ್ತೆ ಹೀಗೆ ಹೇಳ್ತಾ ಇದ್ದೀರಾ ನಿಮಗೆ ಸುಮ್ಮನೆ ಹೇಳಬಾರದಿತ್ತು ಅದರ ಬದಲು ನಾಲ್ಕು ಕಪಾಳಕ್ಕೆ ಬಾರಿಸಿ ಹೇಳಬೇಕಾಗಿತ್ತು ನಾನು ನಿನಗೆ ಏನು ಹೇಳಿದೆ ಮನೆಯಿಂದ ಹೊರಗಡೆ ಹೋಗಬೇಡ ಅಂತ ಹೇಳಿ ಹೋದ್ರೆ ತಕ್ಷಣ ನೀನು ಹೊರಗಡೆ ಹೋಗಿದ್ದೀಯಾ ಈಗ ನೋಡು ಮನೆಯಲ್ಲಿ ಕಳ್ಳತನ ಆಗಿದೆ ಕಳ್ಳರು ಬಂದು ಮನೆಯನ್ನ ದೋಚಿಕೊಂಡು ಹೋಗಿದ್ದಾರೆ ಓಹೋ ಓಹೋ ನಿನಗೆ ಈ ವಯಸ್ಸಲ್ಲಿ ಪಾರ್ಟಿ ಮಾಡೋ ಅಭ್ಯಾಸ ಬೇರೆ ಇದೆಯಾ ಈಗ ಅವ ಬರಲಿ ನಿನ್ನನ್ನ ತುಂಡು ತುಂಡಾ ಕತ್ತಸಾಕ್ತಾಳೆ ಅಲ್ಲ ಕಣ ನಿನಗೆ ಹೊರಗೆ ಹೋಗಲೇಬೇಕು ಅಂತಿದ್ರೆ ನನಗೆ ಹೇಳಬೇಕಾಗಿತ್ತು ನಾನು ಮೀನ ಇಲ್ಲ ಇರ್ತಿದ್ವಿ ಅಣ್ಣ ನಿಜ ಹೇಳ್ತಾ ಇದೀನಿ ದೇವರಣ್ಣ ಹೊರಗಡೆ ಹೋಗೋ ಪ್ಲಾನ್ ಇರಲಿಲ್ಲ ಫ್ರೆಂಡ್ಸ್ ಬಂದು ಒತ್ತಾಯ ಮಾಡಿದ ಮೇಲೆ ಅಲ್ಲಪ್ಪ ನಿನ್ನ ಸ್ನೇಹಿತರು ನಿನ್ನನ್ನ ಕುದುರೆ ಮೇಲೆ ಕರ್ಕೊಂಡು ಹೋದ್ರಾ ಅಥವಾ ಏರೋಪ್ಲೇನ್ ಮೇಲೆ ಕರ್ಕೊಂಡು ಹೋದ್ರಾ ಇಲ್ಲ ನೀನು ಬರದೇ ಇದ್ರೆ ನಿನ್ನನ್ನ ಕೊಂದ ಹಾಕಿಬಿಡ್ತೀನಿ ಅಂತ ಹೆದರಿಸಿದ್ರಾ
ಅಲ್ಲ ಅಕ್ಷಯ್, ನೀನೆ ನಿನ್ನ ಎಳೆ ಮಗುನ ಅಲ್ಲ, ಮನೆಯಲ್ಲಿ ಯಾರು ಇಲ್ದಿರೋ ಟೈಮಲ್ಲಿ ಹೊರಗಡೆ ಹೋಗಿದ್ಯಲ್ಲ, ನೀನೆ ಹೊರಗಡೆ ಹೋಗದೇ ಇದ್ದಿದ್ರೆ ನಿನ್ನ ಸ್ನೇಹಿತರು ನಿನ್ನ ತಲೆ ತಗದು ಬಿಡ್ತಾ ಇದ್ರಾ? ಪ್ರೀ, ಅತ್ತೆ ಬಂದ್ರೆ ಏನ್ರಿ ಉತ್ತರ ಕೊಡೋದು? ನನಗಂತೂ ನನ್ನ ಜೀವ ಬಾಯಿಗೆ ಬಂದಂಗೆ ಆಗ್ತಾ ಇದೆ. ಏ ಜವಾಬ್ದಾರಿ ತನಕೋ ಒಂದು ಮಿತಿ ಅಂತ ಇದೆ ಅಕ್ಷಯ್. ಸರಿ, ನಂದೇ ತಪ್ಪು ಅಂತ ಒಪ್ಪಿಕೊಂಡೆ. ಆದ್ರೆ ನೀವಿಬ್ರು ಹೇಗೆ ಹೇಳ್ತಾ ಇದ್ದೀರಾ ಅಂದ್ರೆ ಇದಕ್ಕೆಲ್ಲ ನಾನೇ ಕಾರಣ, ನೀವು ಯಾರು ಅಲ್ಲ ಅನ್ನೋ ಹಾಗೆ. ಮುಚ್ಚಿ ಬಾಯ್, ಕೋತಿ ತಿಂದು ಮೇಕೆ ಮೂತಿ ಗುರಿಸ್ತಂತೆ. ನೀನ್ ಮಾಡಿದ ತಪ್ಪನ್ನ ನನ್ನ ಮೇಲೆ ಹೊರಸಕ್ ನೋಡ್ತೀಯ? ನಿಮ್ಮಣ್ಣ ಮೊದಲನೇ ಸತಿ ನಮ್ಮ ಮನೆ ನೋಡಕ್ ಬಂದಾಗ ಆಕಾಶನ ನಂಗಿನ ಸಿಹಿ ತಂದಿದ್ದು. ನನ್ಗಿರೋದು ಒಬ್ಳೆ ತಂಗಿ, ಮನೆ ಕೆಲಸ ಮಾಡಿದ್ರಲ್ಲೆಲ್ಲ ಎತ್ತಿದ ಕೈ ಏಳನೇ ಕ್ಲಾಸ್ ಓದಿದಾರೆ ಅಂದ್ರು. ಆಕಾಶನು ಒಂಬತ್ತನೇ ಕ್ಲಾಸ್, ನೀವು ಏಳನೇ ಕ್ಲಾಸ್, ಎಂತ ಜೋಡಿ ಅಲ್ವಾ? ಅವನು ನಿಮಗಿಂತ ಹೆಚ್ಚು ಓದಿರಬೇಕು. ಆಕಾಶನು ಒಂಬತ್ತನೇ ಕ್ಲಾಸ್, ನೀವು ಏಳನೇ ಕ್ಲಾಸ್, ಎಂತ ಜೋಡಿ ಅಲ್ವಾ? ಹುಡುಗ ಎಂ ಬಿ ಎ ಮಾಡ್ಕೊಂಡಿದ್ದಾನೆ, ಒಳ್ಳೆ ಮನೆತನ. ಬೇಗ ಬೇಗ ಜಿಲೇಬಿ ಮಾಡಿ ನಿನ್ ಗಂಡಂಗೆ ತಿನ್ನಿಸು, ಇಡೀ ಜಗತ್ತಿಗೆ ಗೊತ್ತಾಗ್ಲಿ ನನ್ನ ಮಗನಿಗೆ ಸರಿಯಾದ ಹೆಂಡತಿನೇ ತಂದಿದ್ದೀನಿ ಅಂತ. ದೀ